ಭಕ್ತಾದಿಗಳೇ, ತಮ್ಮೆಲ್ಲರಲ್ಲಿಯೂ ಕೂಡ ಶರಣು ಶರಣಾರ್ಥಿಗಳು ಆತ್ಮೀಯರು. ಪರಮ ಪವಿತ್ರವಾಗಿರತಕ್ಕಂತಹ ಈ ನವರಾತ್ರಿಯ ಮಹೋತ್ಸವ, ನವರಾತ್ರಿ ಅಂದರೆ ವರ್ಷದ 365 ದಿನಗಳಲ್ಲಿ ಭಾದ್ರಪದ ಮಾಸ ಮುಗಿದ ಕೂಡಲೇ ಈ ಆಶ್ವೀಜ ಮಾಸದಲ್ಲಿ ಬರತಕ್ಕಂತಹದ್ದೇ ನವರಾತ್ರಿ. ನವ ಅಂದರೆ ಒಂಬತ್ತು, ರಾತ್ರಿ ಅಂತಂದರೆ ಈ ಒಂಬತ್ತು ರಾತ್ರಿಗಳ ದಿನಗಳಲ್ಲಿ ನಾವೆಲ್ಲರೂ ಕೂಡ ಆ ದೇವಿಯನ್ನು ಧ್ಯಾನ ಮಾಡಿಕೊಳ್ಳೋದ್ರ ಮೂಲಕ, ಜಗನ್ಮಾತೆಯನ್ನು ಆರಾಧನೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಇಡೀ ನಾಡಿಗೆ ನಾಡೇ ಅಲ್ಲ, ಇಡೀ ಈ ಜಗತ್ತಿನೊಳಗೆ ಸರ್ವ ಮಾನವರು ಕೂಡ ಆ ತಾಯಿಯ ಸ್ಮರಣೆಯೊಳಗೆ ನಾವೆಲ್ಲರೂ ಕೂಡ ಕಾಲವನ್ನು ಕಳೀತಕ್ಕಂಥದ್ದು. ಕಾರಣ ಇವತ್ತು ನಾವೆಲ್ಲ ಬಹಳಷ್ಟು ರಾತ್ರಿಗಳನ್ನು ಕೇಳುತ್ತೇವೆ, ಅವರಾತ್ರಿ ಅಂತ ಕೇಳುತ್ತೇವೆ, ಶಿವರಾತ್ರಿ ಅಂತ ನೋಡ್ತೇವೆ, ಕತ್ತಲ ರಾತ್ರಿ ಅಂತ ಬರುತ್ತವೆ. ಆದರೆ ಈ ಎಲ್ಲ ರಾತ್ರಿಗಳಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥದ್ದೇ ನವರಾತ್ರಿ ಮಹೋತ್ಸವ ಅಂತ. ಈ ನವರಾತ್ರಿಯ ಪುಣ್ಯ ಪ್ರಸಂಗದೊಳಗೆ ನಾವೆಲ್ಲರೂ ಕೂಡ ದೇವಿಯ ಆರಾಧನೆಯನ್ನು ಮಾಡತಕ್ಕಂಥದ್ದು. ಇಡೀ ಈ ಸೃಷ್ಟಿಗೆ ಆಧಾರ ಕರ್ತೃ ಆಗಿರುವಂತಹ ಮಹಾಮಾತೆ, ಬಗಲಾಮುಖಿಯಾಗಿರುವಂತಹ ರಾಜರಾಜೇಶ್ವರಿಯ ಭವ್ಯ ದಿವ್ಯ ಸನ್ನಿಧಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಜಗತ್ತು, ಈ ಜಗತ್ತಿನ ಸೃಷ್ಟಿಕರ್ತ ಪರಮಾತ್ಮನ ಎಲ್ಲ ಈ ದಿವ್ಯ ಪ್ರಕಾಶದೊಳಗೆ ಏನು ಕಾಣುತ್ತದೆ ಎಲ್ಲವೂ ಕೂಡ ಆ ತಾಯಿಯ ಮಹಿಮೆಯಿಂದಲೇ ಇದು ಉದ್ಭವಿಸಿರ್ತಕ್ಕಂಥದ್ದು. ಅಂತ ಮಹಾಮಾತೆಯನ್ನು ನಾವೆಲ್ಲರೂ ಕೂಡ ಆರಾಧನೆ ಮಾಡತಕ್ಕಂಥದ್ದಾಗಲಿ, ಪೂಜಿಸುವಂಥದ್ದಾಗಲಿ, ಸ್ಮರಿಸುವಂಥದ್ದಾಗಲಿ, ಎಲ್ಲರ ಮಾನವನ ಶ್ರೇಯೋಭಿವೃದ್ಧಿಗಾಗಿ, ನಮ್ಮಲ್ಲಿರುವಂಥ ಪಾಪ ಕರ್ಮ ದುರಿತಗಳನ್ನು ಕಳೆದುಕೊಳ್ಳಲಿಕ್ಕಾಗಿ ಈ ಪವಿತ್ರವಾಗಿರುವಂತಹ ನವರಾತ್ರಿಯ ಶುಭ ಸಂದರ್ಭದೊಳಗೆ ದೇವಿಯ ಪುರಾಣವನ್ನು ಕೇಳೋದ್ರ ಮೂಲಕ, ಬಹುಶಃ ಈ ದೇವಿ ಪುರಾಣದೊಳಗೆ 18 ಅಧ್ಯಾಯಗಳು ಬರುತ್ತವೆ. ದೇವಿ ಪುರಾಣದೊಳಗೆ 18 ಅಧ್ಯಾಯ, ಭಗವದ್ಗೀತೆಯೊಳಗೆ 18 ಅಧ್ಯಾಯ. ಕಾರಣ ನಮ್ಮ ಭಾರತ ದೇಶದೊಳಗೆ 18 ಶಕ್ತಿ ಪೀಠಗಳು. ಮಹಾಭಾರತದ ಆ ದಿನಗಳು ನಡೆದುಕೊಂಡು ಬಂದಿರತಕ್ಕಂಥ ಯುದ್ಧ ಅದು ಕೂಡ 18 ದಿನ. ಕಾರಣ ಇವತ್ತು ನಾವೆಲ್ಲವೂ ಕೂಡ ಅರ್ಥೈಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅಂತಂದರೆ ನವ ಅಂದರೆ ಒಂಬತ್ತು, ಒಂಬತ್ತು ಅಂದರೆ 18. ನಾವೆಲ್ಲರೂ ಕೂಡ ಮೇಲಿಂದ ಕೆಳಗತನ ಒಂಬತ್ತರ ಮಗ್ಗಿ ಓದ್ಕೊಂಡು ಹ್ಯಾಂಗೆ ಬರ್ತೀವಲ್ಲ, ಹ್ಯಾಂಗೆ ಬರೋದ್ರ ಮೂಲಕವಾಗಿ ಆ ಒಂಬತ್ತರ ಮಗ್ಗಿಯೊಳಗೆ ಏನೇ ನಾವು ಲೆಕ್ಕಾಚಾರ ಮಾಡಿದ್ರು ಕೂಡ ಕಡೆಗೆ ಒಂಬತ್ತೇ ಆಗ್ತದೆ. ಒಂಬತ್ತು ಒಂದಲೇ ಒಂಬತ್ತು, ಒಂಬತ್ತು ಎರಡಲೇ 18, 8 ಒಂದು 9, 9 ಮೂರಲೇ ಏಟ್ರಿ 27, 2 7 9, 9 ನಾಲ್ಕಲೇ ಏಟ್ರಿ ಬಗ್ಗೆ ಬರ್ತವಲ್ರಿ ನಿಮಗೆ 9 ನಾಲ್ಕಲೇ ಹಾ 30 36, 6 3 9, 9 5ಲೇ 45, 5 4 9, 9 6ಲೇ ಹೇಳ್ರಿ ಬೇಗ ಬೇಗ. ಅಪ್ಪೂರ ಮೇಲೆ ಮಳೆ ಬರ್ತದ ಅಂತ ತಿಳ್ಕೊಂಡು ಇಲ್ಲಿ ತನಕ ಭಾಳ ಅವಸರ ಮಾಡಿ ಅವಸರ ಮಾಡಿ, ಯಾಕಂತಂದ್ರೆ ಇವತ್ತು ಕೇವಲ ಬರೀ ಪುರಾಣ ಪ್ರಾರಂಭ ಮಾಡೋದಷ್ಟೇ ನಮ್ಮ ಕೆಲಸ. ಇವತ್ತು ಏನಿದ್ರು ಕೂಡ ಅಪ್ಪೂರ ಆಶೀರ್ವಚನ ಕೇಳೋದದ, ಅದಕ್ಕೆ ಪ್ರಾರಂಭದ ನುಡಿಗಳೊಂದಿಗೆ ಇವತ್ತು ದೇವಿಯ ಸನ್ನಿಧಾನಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಬೇಗ ಬೇಗ ಹೇಳ್ರಿ 9 54, 5 4 9, 9 7ಲೇ 63, 6 3 9, 9 8ಲೇ 72, 7 2 9, 9 81, 8 1 9, 9 10ಲೇ 90 0 ತಿಳಿದ್ರೆ ಮತ್ತೆ ಉಳಿಯೋದು ಕೊನೆಗೆ 9. ಕಾರಣ ಅಂಥ ನವರಾತ್ರಿ ಉತ್ಸವದೊಳಗೆ ನಾವೆಲ್ಲರೂ ಕೂಡ ಈ ನವರಾತ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ 9 ದಿನಗಳ ಪರ್ಯಂತರವಾಗಿ ಎಲ್ಲ ಕಡೆ ನಾವೆಲ್ಲ ದೇವಿಯ ಮಹತ್ವವನ್ನು, ದೇವಿಯ ಪುರಾಣವನ್ನು ಕೇಳಿಕೊಂಡು ಬಂದಿರತಕ್ಕಂಥವರಾಗಿದ್ದೇವೆ. ಅಂಥ ಆ ದೇವಿಯ ಪುರಾಣವನ್ನು ಯಡ್ರಾಮಿಯ ಸುಕ್ಷೇತ್ರದ ಪುಣ್ಯ ಪರಿಸರದೊಳಗೆ, ಅದು ನಮ್ಮ ಯಡ್ರಾಮಿ ವಿರಕ್ತ ಮಠದ ಪರಮ ಪೂಜ್ಯ ಪಾದರಾಗಿರುವಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದೊಳಗೆ
ಆ 11 ದಿನಗಳ ಪರ್ಯಂತರವಾಗಿ ಆ ತಾಯಿಯ ಮಹಿಮೆಯನ್ನು ನಾವೆಲ್ಲರೂ ಕೂಡ ಕೇಳಿ ಧನ್ಯರಾಗಬಹುದಾಗಿರುವಂತಹ ಒಂದು ವಿಶೇಷವಾದ ಈ ಪುರಾಣವನ್ನು ಈಗ ನಾವು ನೀವೆಲ್ಲ ಪಠಣವನ್ನು ಮಾಡುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. ಓಂ ಶ್ರೀ ದೇವಿ ಪುರಾಣ ಪೀಠಿಕಾಧ್ಯಾಯ ಪ್ರಾರಂಭೆ. ಶ್ರೀಮತ್ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ಗುರು ಪರಬ್ರಹ್ಮಣೇ ನಮಃ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮ ಕಾಶ ಪರಮೇಶ ಶರಣ ರಕ್ಷಕ ಸಕಲ ಭೀಷ್ಟವ ನಿರುತ ಭೀವ ಜ್ಯೋತಿ ಪುರವ ಸುರಭ ಭರತಿದನಂದ ಗುರು ಮಾಳಕ ಮಗೆ ಮಂಗಳವ ಯೋಗಿಯೊಳು ಶಿವನಂದ ರಾಜ ಯೋಗಿಯಾಜ್ಞೆಗೆ ಪಾತ್ರನಾಗಿ ಯೋಗಿಯಾರೆನೆ ತುಂಗಭದ್ರ ತೀರದಲ್ಲಿ ಮೆರೆವ ಯೋಗಿ ವರ ನಿಹನಿರುತ ಯೋಗ್ಯದಿ ಯೋಗಿಗಳ ದಾತಾರ ರಾಜ ಯೋಗ ಕೊಡೆಯನು ವರತಿದ ನಂದಾಥ ಗುರುವರನು ಆತನ ನಿಜ ಶಿಷ್ಯ ನಾರನೆ ಪಾತ ಕಂಗಳು ಪವಿತ್ರ ಜೈವ ಭೂತ ಶ್ರೀ ಗುರು ಚಿದಾನಂದ ಭೂತ ಗುರುವಿನ ಪಿಯಲಿ ಸೋತು ಹೇಳಿದ ದೇವಿ ಚರಿತವ ಮಾತು ತಿಳಿ ಧರ್ಮಾರ್ಥ ಕಾಮ್ಯ ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತು ಸಿದ್ಧ ಬಗಳ ಮುಖಿಯ ಸಾಕ್ಷಾತ್ಕಾರ ತಾನಾಗೆ ಓದಿ ಬುದ್ಧಿವಂತರು ಓದಿ ಮನದಿಷ್ಟಿದ್ದುದನ್ನು ಪಡೆಯಲ್ಲಿ ಬೇಳು ಬುದ್ಧಿವಾದದ ದೇವಿ ತರಿತವ ನರಿಯ ಜಗವೆಲ್ಲ ಜ್ಞಾನ ಮಾರ್ಗವ ತಿಳಿದೆನೆಂದಡೆ ಜ್ಞಾನ ಸಿಂಧುವ ಹೇಳಿರಿಯನ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳಿಕೊಳ್ಳಿ ಏನು ಕಾಮ್ಯವು ಬೇಡದಡನು ಧ್ಯಾನಿಸಿರಿ ದೇವಿ ಚರಿತ ನ್ಯೂನವಿಲ್ಲದೆ ಸಿದ್ಧಿ ಯಾವುದು ಸತ್ಯ ಸತ್ಯವಿದು ಸತ್ಯ ಸತ್ಯವಿದು ಸತ್ಯ ಸತ್ಯವಿದು ಸಂಭ್ರಜೈನ ಪಾರ್ವತಿ ಶಿವ ಹರ ಹರ ಮಹಾದೇವ ಅಂಬಾ ಭವಾನಿ ಮಾತಾಕಿ ಜಗದಂಬಾ ಭವಾನಿ ಮಾತಾಕಿ ಪರಮ ಪವಿತ್ರವಾಗಿರುವಂತಹ ಈ ದೇವಿ ಪುರಾಣವನ್ನ ಮಹಾನುಭಾವಿಗಳಾಗಿರುವಂತಹ ಚಿದಾನಂದ ಅವಧೂತರಿಗೆ ತಾಯಿ ಜಗನ್ಮಾತೆಯಾಗಿರುವಂತಹ ಶಾಂಭವಿ ಪ್ರತ್ಯಕ್ಷಳಾಗಿ ಆ ಚಿದಾನಂದ ಅವಧೂತರ ಕಡೆಯಿಂದಲೇ ಈ ಪುರಾಣವನ್ನು ಬರುತ್ತಾಳೆ. ಎಲ್ಲಾ ಮಹಾತ್ಮರು ಕವಿಗಳಾಗಿರುವಂತಹ ಜ್ಞಾನಿಗಳಾಗಿರ್ತಕ್ಕಂಥವರು ತಮ್ಮ ವಿದ್ವತ್ ಪಾಂಡಿತ್ಯದಿಂದ ಒಂದೊಂದು ಪುರಾಣವನ್ನು ರಚನೆ ಮಾಡಿಕೊಂಡು ಬಂದರೆ ಈ ತಾಯಿಯ ಲೀಲಾ ವಿನೋದವನ್ನ ತಾಯಿಯ ಲೀಲಾ ಚರಿತ್ರೆಗಳನ್ನ ಇವತ್ತು ಯಾವ ಮನುಷ್ಯನಿಂದ ಅದು ಬರೀಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಅದು ಒಂದು ದೈವೀ ಶಕ್ತಿ ಅನ್ನುವಂಥ ದಿವ್ಯ ನಿಟ್ಟಿನೊಳಗೆ ನಾವೆಲ್ಲ ಆರಾಧನೆ ಮಾಡ್ತಕ್ಕಂಥದ್ದು. ಆ ಶಕ್ತಿ ಹೇಗದೆ ಅಂತ ತಿಳ್ಕೊಂಡು ಕೇಳಿದ್ರೆ ಕಣ್ಣಿಗೆ ನೋಡ್ಲಿಕ್ಕೆ ಹೋದ್ರೆ ಕಾಣುವಂಥದ್ದಲ್ಲ. ಸದಾಮಕಾಲ ಈ ಲೋಕದೊಳಗೆ ಅದು ಹೇಗದೆ ಆ ಶಕ್ತಿ ಅಂತ ತಿಳ್ಕೊಂಡು ಕೇಳಿದ್ರೆ ಗುಹೇಶ್ವರ ನೀ ಇದ್ದ ಎಲ್ಲ ಇಲ್ಲದಂತೆ. ದೈವಿ ಶಕ್ತಿಯ ಪ್ರತಿ ಸ್ವರೂಪ ಹಾಗ ನಮ್ಮೆಲ್ಲರ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ನೀರಾಗಿಟ್ಟರೆ ತೊಳೆಯುವಂಥದ್ದಲ್ಲ, ಬಿಸಿಲಿಗೆ ಇಟ್ಟರೆ ಅದು ಒಣಗುವಂಥದ್ದಲ್ಲ. ಹೀಗೆ ನಿರ್ಲಿಪ್ತವಾಗಿ ನಿರಾಭಾರಿಯಾಗಿ ನಿರ್ಭಯವಾಗಿ ಎಲ್ಲರೊಳಗೆ ಅಡಗಿರ್ತಕ್ಕಂಥ ಆ ಚಿಜ್ಯೋತಿ ಪರಂಜ್ಯೋತಿ ಈ ನಾಡಿನ ಎಲ್ಲ ಸಮಸ್ತ ಅನ್ನೋರೇನು ತೃಣ ಕಾಷ್ಟಗಳಲ್ಲಿ ಅಡಗಿರ್ತಕ್ಕಂಥ ಮಹಾಜ್ಯೋತಿ. ಅಂಥ ತಾಯಿಯೇ ಪರಮ ಪವಿತ್ರವಾಗಿರ್ತಕ್ಕಂಥ ಪರಮ ಮಂಗಳಕರವಾಗಿರ್ತಕ್ಕಂಥ ನಮ್ಮ ಈ ಸಿಂಧನೂರ ಹತ್ರ ಬರುವಂಥ ಸಿದ್ಧ ಪರ್ವತ ಅಂಬಾಮಠ ಅಂತ ನಾವೇನು ಕರೀತೇವೆ ಅಂತ ಯಾವ ಆ ತುಂಗಭದ್ರ ನದಿಯ ತಟಾಕದಲ್ಲಿ ದೇವಿಯೇ ತಾಯಿ ಶಾಂಭವಿ ಪ್ರತ್ಯಕ್ಷಳಾಗುವುದರ ಮೂಲಕ ಚಿದಾನಂದ ಅವಧೂತರ ಭಕ್ತಿಗೆ ಒಲಿದು ಸದಾವ ಕಾಲ ಭಗವಂತನನ್ನು ಧ್ಯಾನ ಮಾಡುವಂಥ
ದೇವಿಯನ್ನ ಕಳಿಸಿಕೊಳ್ಳುವಂತಹ ದೇವಿಯ ಸಚ್ಚಾರಿತ್ರೆಯನ್ನ ದೇವಿಯ ಧ್ಯಾನವನ್ನ ಮಾಡಿಕೊಳ್ಳುವುದರ ಮೂಲಕ ಬದುಕನ್ನು ಸಾಗಿಸುವಂತ ಚಿದಾನಂದ ಅವಧೂತರು. ಅವರು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಅದವಾನಿ ತಾಲೂಕಿನ ಪರಮ ಪವಿತ್ರವಾಗಿರತಕ್ಕಂತ ಹಿರೇ ಹರಿವಾಣ ಗ್ರಾಮದೊಳಗ ಮೂಲ ನಾಮ ಜಂಕಣ್ಣನಿಂದ ಜನಿಸಿರ್ತಕ್ಕಂಥ ಮಹಾನುಭಾವಿ ಅವರೇ ಚಿದಾನಂದ ಅವಧೂತರು. ದೇವರು ಎಲ್ರಿಗೆ ಒಲಿಯಲಿಕ್ಕಾಗುವುದಿಲ್ಲ. ದೇವರು ಎಲ್ರಿಗೆ ಪ್ರತ್ಯಕ್ಷವಾಗಿ ನಮಗೆಲ್ಲ ಏನು ಬೇಕು ವರ ಕೇಳ್ರಿ ಅಂತ ತಿಳ್ಕೊಂಡು ಕೇಳಬೇಕಾಗಿತ್ತು ಅಂತಂದ್ರೆ ಯಾವ ಭಕ್ತ ಯಾವ ವ್ಯಕ್ತಿ ಯಾವ ಮಾರ್ಗದಿಂದ ಬಂದು ಭಗವಂತನನ್ನ ಆ ತಾಯಿ ಶಾಂಭವಿಯನ್ನ ಭಕ್ತಿಯಿಂದ ಬೇಡ್ತಾನೆ ಭಕ್ತಿಯಿಂದ ಬಂದು ನಡೆದುಕೊಳ್ಳುತ್ತಾನೆ ಅವನಿಗೆ ದೇವರ ಆಶೀರ್ವಾದ ಸಿಗ್ತಕ್ಕಂಥದ್ದು. ಅಂತ ಚಿದಾನಂದ ಅವಧೂತರಿಗೆ ಇಲ್ಲಿ ಜಗನ್ಮಾತೆಯಾಗಿರುವಂತಹ ತಾಯಿ ಶಾಂಭವಿ ತನ್ನ 18 ಅಧ್ಯಾಯಗಳ ಮೂಲಕವಾಗಿ ಭಾಮಿನಿ ಷಟ್ಪದಿಯೊಳಗ ಈ ಪುರಾಣವನ್ನ ರಚನೆ ಮಾಡಲಿಕ್ಕೆ ಅಪ್ಪಣೆ ಕೊಡುತ್ತಾಳೆ. ಆ ಅಪ್ಪಣೆ ಕೊಡಿಸಿದ ಹಾಗೆ ಇಲ್ಲಿ ಚಿದಾನಂದ ಅವಧೂತರು ಗುರುವಿನ ಆಶೀರ್ವಾದದಿಂದ ಅಂದರೆ ಅವರ ಗುರುಗಳಾಗಿರ್ತಕ್ಕಂಥ ಶಿವಾನಂದ ಮಹಾಸ್ವಾಮಿಗಳವರು ರಾಜಗುರು ಶಿವಾನಂದ ಆ ಶಿವಯೋಗಿಗಳವರ ವರ ಕೃಪೆಯಿಂದ ಇಲ್ಲಿ ದೇವಿಯ ಸಚ್ಚರಿತ್ರೆಯನ್ನ ತಾಯಿ ಜಗನ್ಮಾತೆಯನ್ನು ಪ್ರತ್ಯಕ್ಷ ಮಾಡಿಕೊಂಡು ಶಿರಸಾ ನಮಿಸಿ ಅವಳ ಅತ್ಯಂತ ಭಕ್ತಿಯಿಂದ ಪುರಾಣವನ್ನ ರಚನೆ ಮಾಡಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಅವ್ರು ಹೇಳುತ್ತಾರೆ ಪೀಠಿಕಾ ಸಂಧಿಯೊಳಗ ಈ ದೇವಿ ಪುರಾಣವನ್ನ ಯಾರು ಭಕ್ತಿಯಿಂದ ಕೇಳುತ್ತಾರೆ ಈ ದೇವಿ ಪುರಾಣವನ್ನ ಯಾರು ಭಕ್ತಿಯಿಂದ ಹೇಳುತ್ತಾರೆ 9 ದಿನಗಳ ಅಲ್ಲ 11 ದಿನಗಳ ಪರ್ಯಂತರವಾಗಿ ಈ ದೇವಿಯ ಪುರಾಣದ ಸಚ್ಚಿಂತನ ಸಮಾರಂಭ ಕಾರ್ಯಕ್ರಮದೊಳಗ ಯಾರು ತಮ್ಮದೇ ಆಗಿರ್ತಕ್ಕಂಥ ಭಕ್ತಿಯಿಂದ ಅತ್ಯಂತ ತನು ಮನದಿಂದ ತಮ್ಮ ಭಾವದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ ಅವರೆಲ್ಲರ ಕಷ್ಟ ಕಾರ್ಪಣ್ಯಗಳು ಕಳೆದು ಹೋಗ್ತಾವೆ. ಇದು ಸತ್ಯದ, ಇದು ಸುಳ್ಳಲ್ಲ. ಇದು ನಿಮ್ಮಗ ಆ ದೇವಿ ಆ ತಾಯಿ ಶಾಂಭವಿ ಹೇಗೆ ಒಲಿತಾಳೆ ಅಂತ ತಿಳ್ಕೊಂಡು ಕೇಳಿದ್ರೆ ಕತ್ಲಾಗ ಹೊಂಟ್ರ ತಾಯಿ ಅಂಬಾ ಭವಾನಿ ಬ್ಯಾಟ್ರಿ ತಗೊಂಡು ಬರ್ತಾಳಂತ ಬೆಳಕು ನೀಡಕ್ಕಾಗಿ. ಮಳಿಯೊಳಗ ಹೊಂಟ್ರ ಛತ್ರಿ ಹಿಡ್ಕೊಂಡು ಬರ್ತಾಳಂತ. ದೇವಿ ಪಾರಾಯಣವನ್ನು ನಾವೆಲ್ಲ ಮನೆಯೊಳಗ ಜಗಲಿ ಮುಂದೆ ಕೂತುಕೊಂಡು ಅತ್ಯಂತ ಶುಭ್ರವರ್ಣದಿಂದ ಮಡಿ ಉಡಿಯಿಂದ ಯಾರು ಭಕ್ತಿಯಿಂದ ಆ ದೇವಿ ಪಾರಾಯಣವನ್ನು ಮಾಡುತ್ತೇವೆ ಯಾರು ಈ ಧರ್ಮ ವೇದಿಕೆ ಮುಖೇನವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮದೊಳಗೆ ಭಾಗಿಗಳಾಗಿ ದೇವಿ ಪುರಾಣವನ್ನು ಕೇಳುತ್ತಾರೆ ಈ ದೇವಿ ಪುರಾಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ತ ಭಕ್ತಾದಿಗಳು ಯಾರು ತಮ್ಮ ಅತ್ಯಂತ ತನು ಮನದಿಂದ ಭಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡುತ್ತಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪ್ರಸಾದ ಮಾಡುತ್ತಾರೆ ಯಾರು ಸೇವಾ ಮಾಡುತ್ತಾರೆ ಸರ್ವರಿಗೂ ಕೂಡ ಆ ತಾಯಿ ತನ್ನ ದಿವ್ಯ ಶಕ್ತಿಯಿಂದ ಆಶೀರ್ವಾದವನ್ನ ದಯಪಾಲಿಸ್ತಾಳೆ. ಇದು 100 ಸತ್ಯ ಅನ್ನುವಂಥದನ್ನ ಬಹಳ ಸುಂದರವಾಗಿ ಅವರು ಹೇಳ್ತಾರೆ. ಅಧ್ಯಾಯಕ್ಕೂ ಕೂಡ ನಾವೆಲ್ಲ ಪೂಜೆ ಮಾಡಿಕೊಳ್ಳುವುದರ ಮೂಲಕ ಇಲ್ಲಿ 3 ಕಥೆಗಳು ಬರುತ್ತವೆ. ಒಂದು ಮಧುಕೀಟವರ ಕಥೆ, ಒಂದು ಮಹಿಷಾಸುರನ ಕಥೆ, ಇನ್ನೊಂದು ಶುಂಭ ನಿಶುಂಭರ ಅನ್ನುವಂಥ ಕಥೆ. ಈ 3 ಕಥೆಗಳ ಮೂಲಕವಾಗಿ ಇಲ್ಲಿ ಸುಮಾರು 18 ಅಧ್ಯಾಯಗಳ ಮೂಲಕವಾಗಿ ಇಲ್ಲಿ ಕರ್ಮಕಾಂಡ ಉಪಾಸನ ಕಾಂಡ ಜ್ಞಾನಕಾಂಡ ಅನ್ನುವಂಥ ನಿಟ್ಟಿನೊಳಗೆ ಚಿದಾನಂದ ಅವಧೂತರು ತಾಯಿ ಜಗನ್ಮಾತೆ ಪ್ರತ್ಯಕ್ಷ ಮಾಡಿಕೊಂಡು ಹೇಳಿದ ಹಾಗೆ ಇಲ್ಲಿ ವಿಧಿಪರ ವಾಕ್ಯ ಸಿದ್ಧಾರ್ಥ ಬೋಧಕ ವಾಕ್ಯ ಅನಂತ ವಾಕ್ಯಗಳ ಮೂಲಕವಾಗಿ ಪುರಾಣವನ್ನು ರಚನೆ ಮಾಡುತ್ತಾರೆ. ಅಂತ ಪುರಾಣವನ್ನು ಇವತ್ತಿನ ದಿವಸ ಈಗಾಗಲೇ ಪರಮ ಪೂಜ್ಯರು ತಮ್ಮ ಲಿಂಗ ಹಸ್ತದಿಂದ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಈಗಾಗಲೇ ಪುರಾಣವನ್ನು ಓದಿ ನಾವು ಕೂಡ ಪ್ರಾರಂಭ ಮಾಡಿದ್ದೇವೆ. ಕಾರಣ ಇಂಥ ಮಹಾಪುರಾಣವನ್ನ ಪ್ರತಿನಿತ್ಯರೂ ಕೂಡ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಇಂಥ ಆ ಕಾರ್ಯಕ್ರಮದಲ್ಲಿ ನಾವು ಬಹುಶಃ ಇವತ್ತಿನ್ನೂ ಇದು ಪ್ರಾರಂಭವೇ. ನಾಳೆಯಿಂದ ಯಥಾ ಪ್ರಕಾರವಾಗಿ ಇಲ್ಲಿ 7 ಆ ಅಂಬಾ ಭವಾನಿಯ ದಿವ್ಯ ಸನ್ನಿಧಾನದೊಳಗೆ ಮಹಾಮಂಗಳಾರತಿ ಆಗ್ತದೆ. ಆ ಮಂಗಳಾರತಿ ಆದ ಕೂಡಲೇ ನಮ್ಮ ಕಲಾವಿದರು ಇಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಾರೆ. ಸರಿಯಾದ ಸಮಯ 7 ಈ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. 7 ತಾವೆಲ್ಲರೂ ಕೂಡ ನಾಳೆಯಿಂದ ನಿಮ್ಮ ಮನೆಯೊಳಗೆ ಏನೇ ಕೆಲಸ ಕಾರ್ಯಗಳಿರಲಿ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಇನ್ನೊಂದು 8-9-10 ದಿನಗಳನ್ನು ಪರ್ಯಂತರವಾಗಿ ಅವೆಲ್ಲವೂ ಕೂಡ ಬದಿಗೊತ್ತಿ ನಡೆಯುವಂಥ ಕಾರ್ಯಕ್ರಮದೊಳಗೆ ಎಲ್ಲರೂ ಕೂಡ ನಾವೆಲ್ಲ ಭಾಗಿಗಳಾಗಿ ಇದು ನಮ್ಮ ಕಾರ್ಯಕ್ರಮ. ಯಾಕಂತಂದರೆ ಎಲ್ಲ
ಎಲ್ಲ ಸ್ತ್ರೀ ಹೆಣ್ಣು ಮಕ್ಕಳು, ನಮ್ಮೆಲ್ಲ ಪುರುಷ ಬಳಗದವರು, ಶರಣ ಬಳಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ, ಕಾರಣ ಈ ನವರಾತ್ರಿ ಈ ನಾಡಿನೊಳಗೆ ಬಹಳ ದೊಡ್ಡ ಹಬ್ಬ ಅದ. ಇವತ್ತು ಮೈಸೂರು ಭಾಗದೊಳಗೆ ಇವತ್ತು ನಾವೆಲ್ಲ ಚಾಮುಂಡೇಶ್ವರಿ ಮಹಾತಾಯಿ, ಇವತ್ತು ನಾಡ ಹಬ್ಬ ದಸರಾ ಮಹೋತ್ಸವ ಅಂತ ಕರೀತೇವೆ. ಆ ಭಾಗದೊಳಗೆ ಆ ಮೈಸೂರಿನೊಳಗೆ ಚಾಮುಂಡೇಶ್ವರಿ ತಾಯಿಯಾಗಿ ಅದೇ ದೇವಿ ನೆಲೆಸಿದ್ರೆ ಅಲ್ಲಿ ನಿಮಿಷಾಂಬ ತಾಯಿ ಅಂತ ತಿಳ್ಕೊಂಡು ನೆಲೆಸಿದಾಳೆ. ಅದೇ ಹಾಸನದೊಳಗೆ ಹಾಸನಾಂಬ ತಾಯಿ ಅಂತ ನೆಲೆಸಿದಾಳೆ. ಕೊಲ್ಲೂರೊಳಗೆ ಆ ಮೂಕಾಂಬಿಕ ತಾಯಿಯಾಗಿ ನೆಲೆಸಿದಾಳೆ. ಇಂಥ ಅನೇಕ ಶಕ್ತಿ ಪೀಠಗಳಲ್ಲಿ ತನ್ನದೇ ಆಗಿರತಕ್ಕಂಥ ನಮ್ಮ ಭಾಗದೊಳಗೆ ಅಂಬಾಮಠದೊಳಗೆ ಸಿದ್ಧಪರ್ವತದಲ್ಲಿ ತಾಯಿ ಜಗನ್ಮಾತೆ ಪ್ರತ್ಯಕ್ಷಳಾಗಿ ಆ ಚಿದಾನಂದ ಉತ್ತರ ಬರೆದುಕೊಂಡು ಬಂದಿರತಕ್ಕಂಥ ಮಹಾಪುರಾಣ ಇವತ್ತು ಆ ಅಂಬಾಮಠ ಅನ್ನುವಂಥದ್ದು ನಾವೆಲ್ಲ ಕೇಳ್ಕೊಂಡು ಬರುತ್ತೇವೆ. ಈ ಭಾಗದೊಳಗೆ ಯಾವ್ಯಾವ ಕ್ಷೇತ್ರದೊಳಗೆ ಯಾವ್ಯಾವ ಗ್ರಾಮದೊಳಗೆ ಆ ತಾಯಿ ನೆಲೆಸ್ತಾಳೆ, ಆ ನಾಮದೊಂದಿಗೆ ಇಡೀ ಜಗತ್ತಿನಾದ್ಯಂತವಾಗಿ ಇವತ್ತು ಈ ಭಾಗದೊಳಗೆ ತುಳಜಾಪುರದೊಳಗೆ ನಾವೆಲ್ಲ ತುಳಜಾಭವಾನಿ ಅಂಬಾಭವಾನಿ ಅಂತ ಕರಿತೇವೆ. ಭಕ್ತರಿಗೆಯೊಳಗೆ ಭಾಗ್ಯವಂತ ತಾಯಿ ಅಂತ ತಿಳ್ಕೊಂಡು ಕರಿತೇವೆ. ಕಾರಣ ಈ ನಾಡಿನೊಳಗೆ ಎಲ್ಲೇ ದೇವಿ ಆ ದೇವಸ್ಥಾನಗಳು ದೇವಿಯ ಸನ್ನಿಧಾನಗಳಿದ್ದರೆ ಎಲ್ಲವೂ ಕೂಡ ಆ ತಾಯಿಯ ದಿವ್ಯ ಶಕ್ತಿಯಿಂದ ಅದು ನಿರ್ಮಾಣವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ನಾವೆಲ್ಲ ತಿಳಿದುಕೊಳ್ಳುವುದರ ಮೂಲಕ ನಾಳೆ ಸರಿಯಾದ ಸಮಯ 7 ಗಂಟೆಗೆ ತಾವೆಲ್ಲರೂ ಕೂಡ ಈ ನಡೆಯುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿ ನಡೆಯುವಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಅತ್ಯಂತ ತನು ಮನ ಧನದ ಸೇವೆಯನ್ನು ಸಮರ್ಪಣೆಯನ್ನು ಮಾಡಿ ಸರ್ವರೂ ಕೂಡ ಈ ಕಾರ್ಯಕ್ರಮದ ಏಳಿಗೆಗಾಗಿ ಪರಮ ಪೂಜ್ಯರ ಮಾರ್ಗದರ್ಶನದೊಂದಿಗೆ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದೊಳಗೆ ನಡೆಯುವಂಥ ಅನೇಕ ಕಾರ್ಯಕ್ರಮಗಳು ಬಹುಶಃ ಮುಂಬರುವಂಥ ದಿನಗಳಲ್ಲಿ ನಿಮ್ಮೆಲ್ಲ ತಾಯಂದ್ರಗಳಿಗೆ ಹುಡಿತುಂಬುವಂಥ ಕಾರ್ಯಕ್ರಮ ಆಗಲಿ, ಪರಮ ಪೂಜ್ಯರಿಗೆ ಭಕ್ತಿಯ ತುಲಾಭಾರ ಕಾರ್ಯಕ್ರಮಗಳಾಗಲಿ, ಜೊತೆಗೆ ವಿಶೇಷವಾಗಿರತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆ ಮೂಲಕವಾಗಿ ನಿರಂತರವಾಗಿ ನೆರವೇರಿಕೊಂಡು ಬರತಕ್ಕಂಥದ್ದಾಗಿದೆ. ನಡೆಯುವಂಥ ಕಾರ್ಯಕ್ರಮದಲ್ಲಿ ಸರ್ವರೂ ಕೂಡ ನಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮದ ಇಳಿವಿಗಾಗಿ ಶ್ರಮಿಸಿ ತಾವೆಲ್ಲರೂ ಕೂಡ ಮೋಕ್ಷವನ್ನು ಪಡಿಬೇಕು ಅನ್ನುವಂಥ ಈ ಸಂದರ್ಭದಲ್ಲಿ ತಿಳಿಪಡಿಸಿ ನನ್ನ 4 ನುಡಿಗಳನ್ನು ಗುರುಪಾದಕ್ಕೆ ಪರಮ ಪೂಜ್ಯರ ಪಾದಕ ಅರ್ಪಣೆಯನ್ನು ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಅಣಿಯಾಗಿ ಸೇವೆಯನ್ನು ಆಲಿಸುವಂಥವರಾಗೋಣ.